ಎಸ್, ಇನ್ನು ಮುಂದಿನ ಸುದ್ದಿ, ಕಳೆದ 3-4 ತಿಂಗಳಿಂದ ಸಂಬಳ ನೀಡದಿರುವುದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ರಾಜ್ಯದಲ್ಲಿ ಒಟ್ಟು 42,000 ಆಶಾ ಕಾರ್ಯಕರ್ತರು ಇದ್ದಾರೆ. ಬಿರುಬಿಸಿಲು, ಕೊರವ ಚಳಿಯಲ್ಲಿ ಮತ್ತು ಬೀಸೋ ಗಾಳಿಗೂ ಬಗ್ಗದೆ ದುಡಿತಾರೆ. ಆದರೆ ಸುಮಾರು 3-4 ತಿಂಗಳಿಂದ ಸಂಬಳವಿಲ್ಲದೆ ಆಶಾ ಕಾರ್ಯಕರ್ತರು ಪರದಾಡುವಂತಾಗಿದೆ. ರಾಜ್ಯ ಸರ್ಕಾರ ಕೊಡುವ ಗೌರವಧನ ಮತ್ತು ಕೇಂದ್ರ ಸರ್ಕಾರ ಕೊಡುವ ಪ್ರೋತ್ಸಾಹಧನ ಬದುಕಿಗೆ ಆಧಾರವಾಗಿದ್ದು, ಈಗ ಅದಕ್ಕೂ ಕೊಳ್ಳಿ ಇಡುತ್ತಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ಸದ್ಯ ರಚನೆಯಾಗಿರುವ ನೂತನ ಸರ್ಕಾರ ಆದರೂ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಪದೇ ಪದೇ ಮೀಟಿಂಗ್ ಮಾಡಿ ಟೊಳ್ಳು ಭರವಸೆ ಕೊಡುವ ಬದಲು ಹಣ ಬಿಡುಗಡೆ ಮಾಡಲು ಒತ್ತಾಯಿಸಿದ್ದಾರೆ. ಜೊತೆಗೆ ನೂತನ ಸರ್ಕಾರದ ಮುಂದೆ ಆಶಾ ಕಾರ್ಯಕರ್ತರು ಅಹವಾಲು ತೊಡ್ಕೊಂಡಿದ್ದು ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಗೆ 15,000 ರೂಪಾಯಿ, ಆಶಾ ಕಾರ್ಯಕರ್ತರಿಗೆ 8,000 ರೂಪಾಯಿ ಮತ್ತು ಬಿಸಿಯೂಟ ನೌಕರರಿಗೆ 5,000 ರೂಪಾಯಿ ವೇತನ ನೀಡುವುದಾಗಿ ಬೆಳಗಾವಿಯಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಘೋಷಿಸಿದರು. ಇದು ಕಾಂಗ್ರೆಸ್ 6ನೇ ಗ್ಯಾರಂಟಿ ಕೂಡ ಆಗಿದೆ. ನೋಡೋಣ ಗ್ಯಾರಂಟಿ. ಇದು ಸ್ಯಾಲ್ರಿ ಕೊಡದೇ ಇರೋ ತುಂಬ ಅಮಾನವೀಯ ಆಯ್ತಾ. ಕೊಡೋದೇ ಸ್ವಲ್ಪ ಅಲ್ಪ ಸ್ವಲ್ಪ ಸ್ಯಾಲ್ರಿ, ಅದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡ ಕೊಟ್ಟಿಲ್ಲ ಅಂದ್ರೆ ಬೇಗ ಇದನ್ನ ಆಕ್ಟ್ ಮಾಡ್ಬೇಕು. ಪಾಪ ಕೊಡೋದು 5,000 6,000 ಇದ್ರಲ್ಲೂ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ ಇವರು? ಎಸ್ಪೆಷಲಿ ಕೊರೋನಾ ಟೈಮ್ ಅಲ್ಲಂತೂ ಆಶಾ ಕಾರ್ಯಕರ್ತರ ಅವರ ಸೇವೆ ಮರೆಯಕ್ಕಾಗಲ್ಲ. ಅಲ್ಲ, ಈಗ್ಲೂ ಮಾಡ್ತಾರೆ ಅವ್ರು. ಈಗ ಗರ್ಭಿಣಿಯರ ವಿಚಾರವಾಗಿ ಅವರೇ ಕೇರ್ ತಗೊಂತಾರೆ ಕೆಲವೊಂದಿಷ್ಟು. ಈಗ ಕರ್ನಾಟಕದಲ್ಲಿ ಯಾಕೆ ಅಪೌಷ್ಟಿಕತೆ ಕೊರತೆ ಕಮ್ಮಿ ಆಗಿದೆ, ಮಕ್ಕಳ ಸಾವಿನ ಸಂಖ್ಯೆ ಕಮ್ಮಿ ಆಗಿದೆ ಅಂದ್ರೆ ಆಶಾ ಕಾರ್ಯಕರ್ತರ ಒಂದು ಕೊಡುಗೆ ಕೂಡ ಇದೆ. ಹೌದು, ಅದನ್ನ ಪರಿಗಣಿಸ್ಬೇಕು ಸರ್ಕಾರಗಳು. ಸಂಬಳ ಕ್ಲಿಯರ್ ಆಗಬೇಕು, ನಂತರ ಅವ್ರಿಗೆ ಏನು ಪ್ರಾಮಿಸ್ ಮಾಡಿದೆ ಕಾಂಗ್ರೆಸ್ ಕೊಡಬೇಕು.